ಹಲಗೂರು ಕೊರೋನಾ ಸೋಂಕು ಕಾಣಿಸಿಕೊಂಡಿರುವ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ಗುಣಮುಖರಾಗಿ ಮನೆಗೆ ತೆರಳಿ ಬಂದು ಮನೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದು ಹಾಡ್ಲಿ ಸಮೀಪದ ನಡಕಲಪುರ ಗೇಟ್ ಬಳಿ ಇರುವ ನಡು ಮಾರ್ಗದ ಬಸವೇಶ್ವರ ದೇವಾಲಯದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಮಳವಳ್ಳಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಮಲ್ಲೇಗೌಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರವಿ ಸಿದ್ದಾಚಾರಿ ಶಂಕರೇಗೌಡ ಬಸಪ್ಪ ದೇವರು ಗಿರೀಶ್ ನಾಗಲಿಂಗೇಗೌಡ ಪ್ರಸನ್ನ ಮಂಜು ರಿಜ್ವಾನ್ ಹಾಜರಿದ್ದರು. ವರದಿ ಪ್ರತಾಪ್ ಎಬಿ ಶ್ರೀಗರಿ ನ್ಯೂಸ್ ಹಲಗೂರು. ದಿನ ನಾವು ಶ್ರೀ ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರವರು ಕೊರೋನಾದಿಂದ ಮುಕ್ತರಾಗಿ ಹಾಸ್ಪಿಟ್ಲಿಯಲ್ಲಿ ಈಗಾಗಲೇ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಅವರು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಅವರು ಬೇಗ ಗುಣಮುಖರಾಗಿ ಕ್ಷೇತ್ರಕ್ಕೆ ಬಂದು ಜನಸೇವೆ ಮಾಡಿ ಕ್ಷೇತ್ರ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ಇವತ್ತು ನಾವು ನಮ್ಮ ಪಕ್ಷದ ಪರವಾಗಿ ಕ್ಷೇತ್ರದ ಪರವಾಗಿ ಬಸವೇಶ್ವರ ಸನ್ನಿಧಿಯಲ್ಲಿ ಬಸವೇಶ್ವರನಲ್ಲಿ ಒಂದು ಪೂಜೆಯನ್ನು ಮಾಡಿ ಕಾರ್ಯಕರ್ತರು ಎಲ್ಲ ಸೇರಿ ಪೂಜೆಯನ್ನು ಮಾಡಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಇವತ್ತು ನಾವು ಒಂದು ಪೂಜೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ರವಿಯವರು ಪ್ರಸನ್ನರವರು ಮಂಜುವರು ಸಿದ್ದಾಚಾರ್ಯವರು ಶಂಕರೇಗೌಡರು ನಮ್ಮ ರಿಜ್ವಾನ್ ಸಾಹೇಬರು ಮತ್ತು ಸಿದ್ದಲಿಂಗ ನಮ್ಮ ಸಿದ್ದಲಿಂಗೇಗೌಡರು ಎಲ್ಲ ಮುಖಂಡರುಗಳು ಇಲ್ಲಿ ಇವತ್ತು ನಾವು ಭಾಗವಹಿಸಿ ಅವರಿಗೆ ಬೇಗ ಗುಣಮುಖರಾಗಿ ನಮ್ಮ ಕ್ಷೇತ್ರಕ್ಕೆ ಬಂದು ಜನಸೇವೆ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀಗರಿ ನಿಮ್ಮ ಮನದಾಳದ ಗರಿ.